ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ವಾರದಿಂದ ವಾರಕ್ಕೆ ಎಷ್ಟೊಂದು ಬದಲಾವಣೆಯನ್ನು ಕಾಣ್ತೀವಿ ಅಂತ ಹೇಳಿದ್ರೆ, ಹಿಂದಿನ ದಿನಗಳಲ್ಲಿ ಇದ್ದಂತಹ ಅನೇಕ ರೀತಿಯ ಸಮಸ್ಯೆಗಳು ಈ ವಾರದಲ್ಲಿ ಇಲ್ಲ. ಯಾರಿಗೆಲ್ಲ ಹಿಂದೆ ಸಮಸ್ಯೆಯೇ ಇರಲಿಲ್ಲ ಅವರಿಗೆಲ್ಲ ಈ ವಾರದಲ್ಲಿ ಹೊಸ ಹೊಸದಾದ ಸಮಸ್ಯೆಗಳು ಹುಟ್ಟಿಕೊಳ್ತಕ್ಕಂತಹ ವಾರ. ಹೀಗೆ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ವಾರದಿಂದ ವಾರಕ್ಕೆ ಕಾಣ್ತಾ ಇರ್ತೀವಿ. ಹಾಗಾದರೆ ಈ ಇದೇ ತಿಂಗಳ 27ನೇ ತಾರೀಕು, ಅಂದರೆ ಜನವರಿ 27ನೇ ತಾರೀಕಿನಿಂದ ಫೆಬ್ರವರಿ 2ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ ಫಲಾನುಫಲಗಳು ಹೇಗಿದೆ ಈ 12 ರಾಶಿಯವರಿಗೆ, ಅದರ ಒಂದು ಸಣ್ಣದಾದ ಒಂದು ಅವಲೋಕನವನ್ನು ಮಾಡಿಕೊಂಡು ಬರೋಣ. ಹಾಗಂತ ಯಾರು ಕೂಡ ಹೆದರಬೇಕಾಗಿಲ್ಲ. ಸಮಸ್ಯೆಗಳು ಮನುಷ್ಯನಿಗೆ ಬಂದೇ ಬರುತ್ತವೆ. ಅದನ್ನು ಎದುರಿಸೋದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅದನ್ನು ಕೂಡ ಜೊತೆ ಜೊತೆಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದರಿಂದ ಮನಸ್ಸಿಗೆ ನೆಮ್ಮದಿಯನ್ನು ಕಾಣುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಪ್ರಾರಂಭದಲ್ಲಂತೂ ಬಹಳ ಅತಿ ಉತ್ತಮವಾದಂತಹ ವಾರ ಅಂತಲೇ ಹೇಳಬಹುದಾಗಿದೆ. ನಿಮಗೆ ಇದ್ದಕ್ಕಿದ್ದಂತೆ ಹೊಸ ಹೊಸದಾದಂತಹ ಒಂದು ಒಳ್ಳೊಳ್ಳೆಯ ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ಳೋದಕ್ಕೋಸ್ಕರ ಆಹ್ವಾನಗಳು ಬರ್ತಕ್ಕಂತಹ ವಾರವಾಗಿರುತ್ತೆ. ಮತ್ತು ಹೊಸ ಹೊಸದಾದ ಮಳಿಗೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋವಂಥವ್ರಿಗೆ ಉತ್ತಮವಾದಂತಹ ಒಂದು ಅವಕಾಶ ಇರತಕ್ಕಂತಹ ವಾರವೂ ಕೂಡ ಇದಾಗಿರುತ್ತೆ. ಎಷ್ಟೋ ಕಡೆ ಪಾಲುದಾರಿಕೆಗೆ ನಿಮಗೆ ಅವಕಾಶ ಬರುತ್ತೆ. ಅದರಲ್ಲಿ ನೀವು ಉತ್ತಮವಾದದ್ದನ್ನು ಆಯ್ಕೆ ಮಾಡಿಕೊಂಡು ನೀವು ಸರಿಯಾದ ಜಾಗದಲ್ಲಿ ಹೋಗೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಲಾಭ ಆಗುವಂತಹ ಅವಕಾಶಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಅವಕಾಶಗಳು, ಒಳ್ಳೆಯ ಒಂದು ಸ್ಥಾನವನ್ನು ಲಭಿಸುವಂತಹ ಅವಕಾಶಗಳು. ಆ ಜಾಗದಲ್ಲಿ ನೀವು ಸ್ವಲ್ಪ ಮಾತುಕತೆಯಲ್ಲಿ ಜಾಣ್ಮೆಯಿಂದ ಮಾತನಾಡಿದ್ದೆ ಆದರೆ ಉತ್ತಮ ಅವಕಾಶ ಲಭಿಸೋದಕ್ಕೆ ಎಲ್ಲ ಅವಕಾಶಗಳು ಕೂಡ ಇರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಸಾಕಷ್ಟು ಅನುಕೂಲಕರವಾಗಿರ್ತಕ್ಕಂತಹದ್ದು ಈ ಪ್ರಾರಂಭದ ದಿನಗಳಲ್ಲಿ. ವಾರಾಂತ್ಯದಲ್ಲಿ ಒಂದೆರಡು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಹುಟ್ಟಿಕೊಳ್ಳುತ್ತೆ. ಹಾಗಂತ ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೆ ತನ್ನಷ್ಟಕ್ಕೆ ತಾನೇ ಪರಿಹಾರವೂ ಕೂಡ ಆಗುವ ಎಲ್ಲ ಲಕ್ಷಣವೂ ಇದೆ. ಹಾಗಾಗಿ ನೀವು ಒಂದು ಯಾವುದಾದರೂ ಕೂಡ ಗುರುವಿನ ಕೃಪೆಗೆ, ಗುರುವಿನ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಗುರುವಿನ ಒಂದು ಆಲಯಗಳಿಗೆ ಹೋಗಿ ಕೆಲವು ಕ್ಷಣ ಅಲ್ಲಿ ಕುಳಿತು ಬರ್ತಕ್ಕಂಥದ್ದು ಇಷ್ಟನ್ನು ಮಾಡ್ತಾ ಬಂದರೆ ಇನ್ನೂ ವಿಶೇಷವಾದಂತಹ ಲಾಭ ನಿಮಗೆ ಪ್ರಾಪ್ತಿಯಾಗುವಂತಹ ಕಾಲ ಬಂದಿದೆ. ವೃಷಭರಾಶಿಯವರಿಗೆ ಸ್ವಲ್ಪ ಕಾಲ ಕೆಲವು ವಿಚಾರದಲ್ಲಿ ಬಹಳ ತುಂಬಾ ಅತ್ಯುನ್ನತವಾಗಿರ್ತಕ್ಕಂಥದ್ದು, ಆದರೆ ಒಂದೆರಡು ಸಮಸ್ಯೆಗಳು ಕೂಡ ನೀವು ಎದುರಿಸಬೇಕಾಗ್ತಕ್ಕಂಥದ್ದು. ಮಿಶ್ರ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇರುವಂಥದ್ದು. ನೋಡಿ, ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮಗೆ ಉತ್ತಮವಾದಂತಹ ಲಾಭ ಆಗುವಂಥದ್ದು, ಯಾರಿಗಾದರೂ ಕೂಡ ಬರಬೇಕಾದದ್ದು ಎಲ್ಲಿಯಾದರೂ ನಿಂತು ಹೋಗಿದ್ದರೆ, ಸಣ್ಣ ಪ್ರಯತ್ನ ಮಾಡಿದರೆ ಎಲ್ಲವೂ ಕೂಡ ನಿಮ್ಮ ಕೈಗೆ ಸೇರುವಂಥದ್ದು, ಹೊಸ ಬಡ್ತಿಗಳು ಬರುವಂಥದ್ದು. ಮತ್ತು ನೀವು ಯಾವುದಾದರೂ ಕೂಡ ಪ್ರಾಜೆಕ್ಟ್ಸ್ ನಿಮ್ಮದು ಸ್ಯಾಂಕ್ಷನ್ ಆಗಬೇಕು ಅಂತ ಕೊಟ್ಟಿದ್ದರೆ ಅದೆಲ್ಲವೂ ಕೂಡ ಈ ವಾರದಲ್ಲಿ ಸ್ಯಾಂಕ್ಷನ್ ಆಗುವ ಎಲ್ಲ ಲಕ್ಷಣವೂ ಇದೆ. ಹಾಗಾಗಿ ಹೊಸ ಹೊಸ ಕೆಲಸ ನಿಮ್ಮ ತೆಕ್ಕೆಗೆ ಬೀಳುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಒಳ್ಳೆಯ ಧನಲಾಭ ಕೂಡ ಆಗುವಂತಹ ಯೋಗ ನಿಮ್ಮ ಪಾಲಿಗೆ ಇರುವಂಥದ್ದು. ಅದಲ್ಲದಿರನು ಕೂಡ ಅನಿರೀಕ್ಷಿತವಾದಂತಹ ಧನಲಾಭ ಆಗುವಂತಹ ಯೋಗ ಕೂಡ ನಿಮ್ಮ ಭಾಗಕ್ಕೆ ಇರ್ತಕ್ಕಂಥದ್ದು. ಸ್ವಲ್ಪ ಅಜೀರ್ಣ ಆಗುವಂತಹ ಲಕ್ಷಣಗಳು, ವಾತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆರೋಗ್ಯದಲ್ಲಿ ಸ್ವಲ್ಪ ಕಾಡುವಂಥದ್ದಿರುತ್ತೆ. ಸ್ವಲ್ಪ ಎಣ್ಣೆ ಪದಾರ್ಥ ತಿಂದೇ ಇರೋದು, ಹೊರಗಡೆ ಎಲ್ಲಾದರೂ ಕೂಡ ಊಟ ಉಪಚಾರ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರೋದು ಸ್ವಲ್ಪ ನೋಡಿಕೊಂಡ್ರೆ ಆ ಭಾಗದಲ್ಲಿಯೂ ಕೂಡ ನೀವು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಇರತಕ್ಕಂಥವ್ರಿಗೆ, ವಿಶೇಷವಾಗಿ ಅವರ ಒಂದು ಯಾವುದೇ ಹೋಲ್ಸೇಲ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಮತ್ತು ಈ ಸ್ವತಃ ಉದ್ದಿಮೆಗಳನ್ನು ನಡೆಸ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ನಿಮ್ಮ ಒಂದು ಯಾವ ಸರಕು ಇರುತ್ತೆ ಅದೆಲ್ಲವೂ ಕೂಡ ಶೀಘ್ರವಾಗಿ ಎಲ್ಲವೂ ಖರ್ಚಾಗುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ಈ ವಾರ ಅತಿ ಉತ್ತಮವಾಗಿ ನಿಮ್ಮ ಪಾಲಿಗೆ ಸಿಗ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತೀರಾ ಅವರಿಗೆ ಸ್ವಲ್ಪ ಇನ್ನೂ ಹೆಚ್ಚಿನ ದೊಡ್ಡ ದೊಡ್ಡ ವಿದ್ವಾಂಸರ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತಕ್ಕಂತಹ ಅವಕಾಶ.
ಅವರಿಂದ ಹೆಚ್ಚಿನ ಒಂದು ಜ್ಞಾನವನ್ನು ನೀವು ಪಡ್ಕೊಳ್ಳುವಂತಹ ಅವಕಾಶವು ಈ ರೀತಿ ಎಲ್ಲವೂ ಕೂಡ ಸಿಕ್ಕುವಂತೆ ಇರತಕ್ಕಂಥದ್ದು. ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಉತ್ತಮವಾದಂತಹ ಧನಲಾಭವೂ ಆಗತ್ತೆ. ಹೊಸದಾದಂತಹ ವ್ಯಾಪಾರಕ್ಕೆ ನೀವು ಕೈ ಹಾಕೋದಕ್ಕೆ ಯೋಚನೆಯನ್ನು ಕೂಡ ಮಾಡುವಂಥದ್ದು, ಹೊಸ ಒಂದು ವ್ಯಾಪಾರದ ದೃಷ್ಟಿಯಲ್ಲಿ ನೀವು ಕೆಲವು ಅವಕಾಶಗಳು ಒದಗಿ ಬರುತ್ತೆ. ಹಾಗಂತ ನೀವು ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಎಡುವ ಅವಕಾಶ ಇದೆ. ಹಾಗಾಗಿ ಎಡವದಂತೆ ಸರಿಯಾದವರ ಜೊತೆಯಲ್ಲಿ ಸಮಾಲೋಚನೆಯನ್ನು ಮಾಡಿ ತೀರ್ಮಾನ ತೆಗೆದುಕೊಂಡ್ರೆ ತುಂಬ ಉತ್ತಮವಾಗ್ತಕ್ಕಂಥದ್ದು. ಕೌಟುಂಬಿಕವಾಗಿ ಯಾವುದಾದರೂ ಕೂಡ ಒಂದು ಆಸ್ತಿ ವಿಚಾರ ಯಾವುದಾದರೂ ಇದ್ದರೆ ಅದರಿಂದ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ಅವರು ನಿಮ್ಮ ಜೊತೆ ಮಾತುಕತೆಗೆ ಕೂತ್ಕೊಂಡಾಗ ಸ್ವಲ್ಪ ವ್ಯಾಜ್ಯಗಳಾಗುವಂಥದ್ದು ಈ ರೀತಿ ಇರೋದರಿಂದ ಕೌಟುಂಬಿಕ ವಿಚಾರದಲ್ಲಿ ಹೆಚ್ಚಿನ ಒಂದು ನೀವು ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ದುಡುಕಿ ಮಾತನಾಡಿ ಸ್ವಲ್ಪ ಕೆಲಸವನ್ನು ಕೆಡಿಸ್ಕೊಳ್ಳುವಂತಹ ಸ್ವಭಾವದವರು ನೀವು. ಹಾಗಾಗಿ ದುಡುಕುತನ ಇಲ್ದಿರ ತಾಳ್ಮೆಯಿಂದ ಇದ್ದರೆ ಈ ವಾರವನ್ನು ನೀವು ಯಶಸ್ವಿಯಾಗಿ ಕಳೆಯೋದಕ್ಕೆ ಅವಕಾಶ ಆಗುತ್ತೆ. ಇದರ ಜೊತೆಗೆ ನೀವು ಸ್ವಲ್ಪ ವಿಷ್ಣು ಸಹಸ್ರನಾಮವನ್ನು ಸಂಜೆಯ ಹೊತ್ತು ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಅಥವಾ ಕೇಳುವಂಥದ್ದು ಯಾವುದನ್ನಾದರೂ ಮಾಡೋದ್ರಿಂದ ಸಮಸ್ಯೆಗಳು ಸ್ವಲ್ಪ ತಿಳಿಯಾಗೋದಕ್ಕೆ ಅವಕಾಶ ಆಗುತ್ತೆ. ಕಟಕ ರಾಶಿಯವರಿಗೆ ಕೂಡ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣುವಂತಹ ಅವಕಾಶ ಇರುವಂಥದ್ದು. ಈ ಕಟಕ ರಾಶಿಯಲ್ಲಿರೋರಿಗೆ ಸ್ವಲ್ಪ ಹೆಚ್ಚಿನ ಶುಭ ಫಲಗಳನ್ನು ಕಾಣುವ ಯೋಗ ಇದೆ. ನೀವು ವ್ಯಾಪಾರ ವ್ಯವಹಾರವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಅಥವಾ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಒದಗಿ ಬರುವಂಥದ್ದು, ಈ ರೀತಿಯೆಲ್ಲ ಅವಕಾಶ ಜಾಸ್ತಿಯಾಗಿ ಕಂಡುಬರುವಂಥದ್ದು. ಇದರ ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾರಾದರೂ ಮಧ್ಯದಲ್ಲಿ ಮೂಗು ತೋರಿಸುವಂಥದ್ದು, ಅವರಿಂದ ಸಣ್ಣ ಪುಟ್ಟ ಏನಾದರೂ ಕೂಡ ಸಮಸ್ಯೆಗಳು ದಿಢೀರಂತ ಹುಟ್ಟುಕೊಳ್ಳುವಂತಹ ಲಕ್ಷಣಗಳು ಇರುತ್ತೆ. ಹಾಗಾಗಿ ಯಾರನ್ನು ಹೆಚ್ಚಾಗಿ ನಂಬೋದು ಬೇಡ. ಮತ್ತು ಯಾರು ನೀವು ತುಂಬ ನಿಮಗೆ ಬಹಳ ಆಪ್ತರು ಅಂದ್ಕೊಂಡಿರ್ತೀರ ಅಂಥವರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ತಲೆದೋರುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಇನ್ನು ಇದೇ ರಾಶಿಯ ಯಾರು ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಅಂದರೆ ನೌಕರಿಯನ್ನು ಮಾಡ್ತಕ್ಕಂಥವ್ರಿಗೆ ಆಕಸ್ಮಿಕವಾಗಿ ವರ್ಗಾವಣೆ ಆಗುವಂತಹ ಭೀತಿ ಎದುರಾಗುವಂತಹ ಲಕ್ಷಣ ಇರುತ್ತೆ. ಹಾಗಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಕಾಯಂಆಗಿ ಇರ್ತಕ್ಕಂತಹ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೂಡ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವಂತಹ ಅವಕಾಶಗಳು ಹೆಚ್ಚಾಗಿ ಒದಗಿ ಬರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕೆಲವೊಮ್ಮೆ ಇದೇ ರಾಶಿಯವರು ನೀವು ಯಾತ್ರಾರ್ಥಿಗಳಾಗಿ ಬೇರೆ ಊರುಗಳಿಗೆ ಹೋಗಿ ಒಂದು ರೀತಿ ದರ್ಶನಾಕಾಂಕ್ಷಿಗಳಾಗಿ ಹೋಗುವಂತಹ ಲಕ್ಷಣವೂ ಕೂಡ ಕಂಡುಬರುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಪ್ರಯಾಣದ ಒಂದು ಅವಕಾಶ ಜಾಸ್ತಿ ಇರುವಂಥದ್ದು. ಆದರೆ ಪ್ರಯಾಣದ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿರಬೇಕಾಗತ್ತೆ. ಹೋದ ಕಡೆ ನೀವೇನನ್ನಾದರೂ ಕೂಡ ಕಳ್ಕೊಂಡು ಬರುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇರುವಂಥದ್ದು. ಹಾಗಾಗಿ ನೀವು ಕೂಡ ಸ್ವಲ್ಪ ದೇವತಾ ಒಂದು ಅರ್ಚನೆ ಕಡೆ ಯಾವುದಾದ್ರೂ ನಿಮ್ಮ ಇಚ್ಛೆ ಇರತಕ್ಕಂಥದ್ದು ಅಥವಾ ಕುಲದೇವತೆಯ ಪ್ರಾರ್ಥನೆಯನ್ನು ಮಾಡಿ ಪ್ರಯಾಣವನ್ನು ಮಾಡೋದಕ್ಕೆ ಮುಂಚೆ ಮಾಡಿಕೊಂಡು ಹೋಗೋದ್ರಿಂದ ಅಲ್ಲಿ ಆಗಬಹುದಾದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕನ್ಯಾರಾಶಿ, ಈ ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳನ್ನು ಕಾಣುವಂತಹ ಲಕ್ಷಣವಿದೆ. ಒಂದೆರಡು ಸಣ್ಣ ಪುಟ್ಟ ಧನ ನಷ್ಟ ಆಗುವಂತಹ ಅವಕಾಶವೂ ಇದೆ. ಆದರೆ ಹೆಚ್ಚಿನ ಫಲ ನಿಮಗೆ ಶುಭವಾಗಿರ್ತಕ್ಕಂಥದ್ದೇ ಇರುವಂಥದ್ದು. ಈ ಕನ್ಯಾರಾಶಿಯಲ್ಲಿರುವಂಥವ್ರಿಗೆ ಹೊಸ ಹೊಸ ಅವಕಾಶಗಳು ದಿಢೀರಂಥ ನಾನಾ ಕಡೆಯಿಂದ ಬರುತ್ತೆ. ನಾನಾ ಕಡೆಯಿಂದ ಬರತಕ್ಕಂಥದ್ದು ಮತ್ತು ಪಾಲುದಾರಿಕೆಗೆ